ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಬಾಂಗ್ಲಾದಲ್ಲಿ ಅರಾಜಕತೆ ಉಂಟಾಗಿದೆ, ರಕ್ತ ಕ್ರಾಂತಿ ನಡೀತಾ ಇದೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವಾ? ಹಾಗಾದ್ರೆ ಹಿಂದೂಗಳ ಮನೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಿದ್ದಾರೆ, ಬೆಂಕಿ ಹಚ್ತಿದ್ದಾರೆ, ಕಲ್ಲಲ್ಲಿ ಹೊಡಿತಾ ಇದ್ದಾರೆ. 4 ಹಿಂದೂ ದೇವಸ್ಥಾನಗಳ ಮೇಲೂ ಕೂಡ ಉದ್ರಿಕ್ತರ ಗುಂಪು ಅಟ್ಯಾಕ್ ಮಾಡಿದೆ. ದೇವರ ಮೂರ್ತಿಗಳನ್ನ ಧ್ವಂಸಗೊಳಿಸ್ತಾ ಇದ್ದಾರೆ ಉದ್ರಿಕ್ತರು. ಹಿಂದೂಗಳ ಮನೆಗಳಿಗೆ ನುಗ್ಗಿ ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅಲ್ಲ, ಅದಕ್ಕೆ ಇದಕ್ಕೇನ್ ಸಂಬಂಧ? ಶೇಖ್ ಹಸೀನಾ ಮೇಲೆ ನಿಮ್ದು ಆಕ್ರೋಶ ಅಲ್ವಾ? ಅವರು ದೇಶ ಬಿಟ್ಟು ಓಡಿ ಹೋಗಿದ್ದಾಯ್ತು, ಹಿಂದೂಗಳಿಗೆ ಯಾಕೆ ಟಾರ್ಗೆಟ್ ಇಲ್ಲಿ? ಹಿಂದೂಗಳ ಮನೆ ಮೇಲೆ ದಾಳಿ ಮಾಡದಂತೆ ಮಸೀದಿಯಲ್ಲಿ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಲೌಡ್ ಸ್ಪೀಕರ್ ಮೂಲಕ ಉದ್ರಿಕ್ತರಿಗೆ ಮೌಲ್ವಿಗಳು ಮನವಿ ಮಾಡಿಕೊಂಡಿದ್ದಾರೆ. ಹಲವು ಕಡೆ ಹಿಂದೂ ದೇವಾಲಯಗಳಿಗೆ ಮುಸ್ಲಿಮರ ರಕ್ಷಣೆ ಕೊಡ್ತಾ ಇದ್ದಾರೆ ಕೆಲವು ಕಡೆ, ಅದನ್ನ ಒಪ್ಕೊಳ್ತೀವಿ. ಆದರೆ ಕೆಲವು ಕಡೆಗಳಲ್ಲಿ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಮಹಿಳೆಯರ ಅತ್ಯಾಚಾರಕ್ಕೂ ಕೂಡ ಉದ್ರಿಕ್ತರು ಯತ್ನಿಸ್ತಾ ಇದ್ದಾರೆ. ನೋಡಿ, ಯಾವ ರೀತಿ ಹಿಂದೂಗಳಿಗೆ ಅಲ್ಲಿ ಕಷ್ಟ ಬಂದಿದೆ ಬಾಂಗ್ಲಾದೇಶದಲ್ಲಿ. ಅಂದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಇಲ್ಲಿ ಹೇಗೆ ಮುಸ್ಲಿಮರು ಅಲ್ಪಸಂಖ್ಯಾತರು, ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಮುಸ್ಲಿಮರು ಬಹುಸಂಖ್ಯಾತರಲ್ಲಿ. 17 ಕೋಟಿ ಜನಸಂಖ್ಯೆ ಬಾಂಗ್ಲಾದೇಶದ ಒಟ್ಟು, ಅದರಲ್ಲಿ 1.5 ಕೋಟಿ ಹಿಂದೂಗಳಿದ್ದಾರೆ. ನೋಡಿ, ಅವರೆಲ್ಲ ಈಗ ಸೇರಿಕೊಂಡು ಕೆಲವು ಭಾಗಗಳಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಬೇಕು ಅಂತಾರೆ. ಗುಡಿಗಳನ್ನ, ಅಲ್ಲಿ ದೇವಸ್ಥಾನಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ, ದೇವ್ರ ಮೂರ್ತಿ ಧ್ವಂಸ ಮಾಡ್ತಿದ್ದಾರೆ. ಇವ್ರು ಟಾರ್ಗೆಟ್ ಯಾರು, ಹಿಂದೂಗಳ ಅಥವಾ ಶೇಖ್ ಹಸೀನಾನ? ನೋಡಿ, ನಿಜಕ್ಕೂ ಈಗ ಭಾರತ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ? ಹಿಂದೂಗಳಿಗೆ ರಕ್ಷಣೆ ಎಲ್ಲಿದೆ? ಪಾಕಿಸ್ತಾನಕ್ಕೆ ಹೋಗಿ ಅಥವಾ ಅಫ್ಘಾನಿಸ್ತಾನಕ್ಕೆ ಹೋಗಿ, ಕೆಲವು ಕಡೆಗಳಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅದೇ ರೀತಿಯಾಗಿ ಢಾಕಾದಲ್ಲೂ ಕೂಡ ಕಾಳಿ ದೇವಸ್ಥಾನದ ಮೇಲೆ ದಾಳಿಯನ್ನು ಮಾಡಿ ಕೊಂಡಾಟವನ್ನು ಮೆರೆದಿದ್ದಾರೆ. ಅಂದರೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಲ್ಲಿ. ಬಟ್ ಈಗ ವಿಶ್ವವ್ಯಾಪಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದು ಮೊದಲಲ್ಲ, ಇದು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗುವುದು ಹಿಂದೆ ಕೂಡ ನಡೆದಿತ್ತು ಸಾಕಷ್ಟು ಕಡೆಗಳಲ್ಲಿ. ಹಾಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಮಾತುಕತೆ ನಡೆಸಬೇಕು. ಈಗ ಶೇಖ್ ಹಸೀನಾ ಇಲ್ಲೇ ಬಂದಿದ್ದಾರೆ, ಇನ್ನಲ್ಲಿ ಸೇನಾ ಮಿಲಿಟರಿ ಜೊತೆ ಮಾತುಕತೆ ನಡೆಸಬೇಕು. ಕೆಲವೊಂದಿಷ್ಟು ಮೌಲ್ಯಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ದಾಳಿ ಮಾಡದಂತೆ. ನೋಡಿ, ಎಲ್ಲ ಹೆಣ್ಮಕ್ಕಳು ಯಾರು ನೋಡಿದೆ, ಮಕ್ಕಳನ್ನು ನೋಡಿದೆ, ಕಲ್ಲು ಹೊಡಿತಾ ಇದ್ದಾರೆ, ಬೆಂಕಿ ಹಚ್ತಾ ಇದ್ದಾರೆ. ಜೊತೆಗೆ ಅತ್ಯಾಚಾರ ಪ್ರಯತ್ನಗಳು ಕೂಡ ನಡೆದಿದೆ. ಅಂದರೆ ಕೊಲೆ ಮಾಡುವುದು, ಹಿಂದೂಗಳನ್ನು ದೇಶ ಬಿಟ್ಟು ಓಡಿಸುವಂಥ ಕೆಲವೊಂದಿಷ್ಟು ಪ್ರಯತ್ನಗಳು ನಿರಂತರವಾಗಿ ಢಾಕಾದಲ್ಲಿ ನಡೀತಾ ಇದೆ. ಭಗವಾನ್ ಭಗವಾನ್ ಅಂತೇಳಿ ಹೊರಗಡೆ ಓಡೋಗ್ತಾ ಇದ್ದಾರೆ. ನೋಡಿ, ಬಾಂಗ್ಲಾದೇಶ ಭಾರತವನ್ನು ನೆನ್ಪಿಡಬೇಕು. ಯಾಕಂತ ಹೇಳಿದ್ರೆ 1971 ಬಾಂಗ್ಲಾಕ್ಕೆ ಸ್ವತಂತ್ರ ಸಿಕ್ತು ಪಾಕಿಸ್ತಾನದ ಕಪಿ ಮುಷ್ಟಿಯಿಂದ. ಅವಾಗ ಇಂದಿರಾ ಗಾಂಧಿ ಅವರ ಸಪೋರ್ಟ್ ಇಲ್ಲದೇ ಇದ್ದಿದ್ರೆ, ಇದೇ ನಮ್ಮ ಭಾರತ ದೇಶದ ಬೆಂಬಲ ಇಲ್ಲದೇ ಇದ್ದಿದ್ರೆ, ಖಂಡಿತ ಅವರು ಸ್ವತಂತ್ರರಾಗ್ತಾ ಇರಲಿಲ್ಲ. ಅದನ್ನು ಮರೆತಿದ್ದಾರೆ ಬಾಂಗ್ಲಾದೇಶಿಗರು. ಈಗ ಹಿಂದೂಗಳಿಗೆ ಕಂಡು ಕಂಡಲ್ಲಿ ಹಲ್ಲೆ ಮಾಡ್ತಾ ಇದ್ದಾರೆ, ಕೆಲವು ಕಡೆ ಮಾನವೀಯತೆ ಮೆರೀತಾ ಇದ್ದಾರೆ. ಅಲ್ಲಿ ಹಿಂದೂಗಳ ದೇವಸ್ಥಾನಗಳಿಗೆ ರಕ್ಷಣೆ ಮಾಡುವಂಥ ಕೆಲಸ ಮುಸ್ಲಿಮರೇ ಮಾಡ್ತಾ ಇದ್ದಾರೆ. ಆದರೆ ರಕ್ಷಣೆ ಮಾಡೋದು ಇವರೇ, ಹೊಡೆಯೋದು ಇವರೇ, ಬೆಂಕಿ ಹಚ್ಚೋದು ಇವರೇ.